ಚೇತನನಿಗೆ ಶುದ್ಧ ಚೇತನನಿಗೆ ಈ ರೋಗಗಳೆಲ್ಲ ಇವೆಯಾ, ಈ ನೋವುಗಳೆಲ್ಲ ಇವೆಯಾ, ಈ ಗಾಯಗಳೆಲ್ಲ ಇವೆಯಾ, ಈ ಬೆಳವಣಿಗೆ ಕುಗ್ಗೋದು ಹಿಗ್ಗೋದು ಯಾವುದೂ ಕೂಡ ಇಲ್ಲ. ಇದೆಲ್ಲ ಇರೋದು ಈ ಶರೀರಕ್ಕೆ. ಈ ಶರೀರವನ್ನು ಆಶ್ರಯಿಸಿಕೊಂಡು ಎಷ್ಟು ಕ್ರಿಮಿಗಳು ಕೀಟಗಳು ಒಳಗಡೆ ಎಲ್ಲ ಇವೆ. ಹೊರಗಡೆ ಬಂದರೆ ಒಂದು ಸ್ವಲ್ಪ ಕೀವು ಬಂದರೆ ಅಸಹ್ಯ ಅನಿಸುತ್ತೆ. ದೇಹದ ಒಳಗಡೆ ಎಲ್ಲ ಇದೆ, ರಕ್ತ ಇದೆ, ಮಾಂಸ ಇದೆ, ಕೀವಿದೆ. ಅಷ್ಟು ಹೇಯವಾಗಿರುವಂಥ ಶರೀರದ ಮೇಲೆ ಅಭಿಮಾನ, ಆ ಶರೀರದ ಮೇಲೆ ನಮಗೆ ಅತಿಯಾದಂತಹ ವ್ಯಾಮೋಹ. ಇಷ್ಟಾದರೂ ಕೂಡ ಇದನ್ನೆಲ್ಲ ತಿಳಿದರೂ ಕೂಡ ವೈರಾಗ್ಯ ಮಾತ್ರ ಬರೋದೇ ಇಲ್ಲಲ್ಲ. ಯಾಕೆ ಅಂತಂದರೆ ಸಂಸಾರದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋ ಭ್ರಾಂತಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತಶಕ್ತಿತ್ರಿತಯಾಯ ದೇಹಿನಾಮಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ. ಜ್ಞಾನಗಮ್ಯದಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವಧೂತ ಶಿರೋಮಣಿಗಳಾದ ವಿಷ್ಣು ತೀರ್ಥಾಚಾರ್ಯರು ನೀಡಿರುವಂತಹ ಭಾಗವತ ಸಾರೋದ್ಧಾರದ ವೈರಾಗ್ಯ ಪ್ರಕರಣದ ಚಿಂತನೆ ಹಿಂದಿನ ಕೆಲವು ಸಂಚಿಕೆಗಳಿಂದ ನಡೆದುಕೊಂಡು ಬಂದಿದೆ. ಮಹಾನುಭಾವನಾದ ಪ್ರಿಯವ್ರತ ರಾಜ, ಅವನು ಮೊದಲಿಗೆ ರಾಜ್ಯದ ಅಧಿಕಾರ, ಸಿಂಹಾಸನದ ಆಧಿಪತ್ಯ ಇದು ಯಾವುದೂ ಕೂಡ ಬೇಡ, ನಾನು ಕಾಡಿಗೆ ಹೋಗ್ತೇನೆ ಅಂತ ಬಯಸಿದವನು. ಆ ಸಂದರ್ಭದಲ್ಲಿ ಹಿರಿಯರಾದ ಪಿತಾಮಹ ಅಂತ ಪ್ರಸಿದ್ಧರಾದ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ನೇರವಾಗಿ ಅಜ್ಜ. ಆ ಬ್ರಹ್ಮದೇವರೇ ಬಂದು ಉಪದೇಶವನ್ನು ಮಾಡ್ತಾರೆ, ನೀನು ರಾಜ್ಯಭಾರವನ್ನು ನೋಡಿಕೊಳ್ಳಬೇಕು ಅಂತ. ಆ ಸಂದರ್ಭದಲ್ಲಿ ನಮಗೊಂದು ಭಾವನೆ ಬರುತ್ತದೆ, ಯಾಕೆ ಬ್ರಹ್ಮದೇವರು ಈ ಮಾತನ್ನು ಹೇಳ್ತಾರೆ? ಬ್ರಹ್ಮದೇವರು ಆವಾಗ ಪ್ರಿಯವ್ರತನಿಗೆ ಕೇಳ್ತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೇ ಸಹ ಷಟ್ ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಪ್ರಿಯವ್ರತ, ಕಾಡಿಗೆ ಹೋಗಬೇಕು, ತಪಸ್ಸನ್ನು ಮಾಡಬೇಕು ಅಂತ ನೀನು ಬಯಸ್ತಾ ಇದ್ದಿ, ನಾನು ನಿನಗೆ ಕೇಳ್ತೇನೆ, ನಿನಗೆ ಇಂದ್ರಿಯ ಜಯ ಇದೆಯೋ ಇಲ್ವೋ, ಕಾಮಕ್ರೋಧಾದಿಗಳನ್ನು ನೀನು ಗೆದ್ದಿದ್ದೀಯೋ ಇಲ್ವೋ ಅನ್ನೋದು ನನ್ನ ಪ್ರಶ್ನೆ. ಗೆದ್ದಿದ್ದೇನೆ ಅಂತಂದರೆ ಕಾಡಿಗೆ ಯಾಕೆ ಹೋಗ್ತಿ? ನೀನು ಕಾಮಾದಿಗಳನ್ನು ಗೆದ್ದಿದ್ದಿ ಅಂತಾದರೆ ಕಾಡಿಗೆ ಯಾಕೆ ಹೋಗಬೇಕು? ಮನಸ್ಸು ವಿಚಲಿತ ಆಗಬಾರದು, ಬೇರೆ ಬೇರೆ ಪ್ರಲೋಭನಗಳಿಗೆ ಒಳಗಾಗಬಾರದು, ಅದಕ್ಕೋಸ್ಕರ ತಾನೇ ಕಾಡಿಗೆ ಹೋಗಬೇಕು. ನಿನಗೆ ಯಾವಾಗ ಯಾವ ಅಭಿಲಾಷೆಗಳೂ ಇಲ್ಲ, ಆಸೆಗಳೂ ಇಲ್ಲ, ಸಿಟ್ಟಿಲ್ಲ, ವ್ಯಾಮೋಹ ಇಲ್ಲ, ಆವಾಗ ಕಾಡಿಗೆ ಯಾಕೆ ಹೋಗಬೇಕು? ಇಲ್ಲ, ಎಲ್ಲ ಇದೆ, ನಾನು ಆಸೆಯನ್ನು ಗೆಲ್ಲಿಲ್ಲ, ನನಗೆ ಏನೇನು ನೋಡುವಾಗ ನನಗೆ ಆಸೆ ಆಗತ್ತೆ, ನನಗೆ ಸಿಟ್ಟು ಬರುತ್ತದೆ, ನನಗೆ ಲೋಭ ಇದೆ, ಮೋಹ ಇದೆ, ಹೊಟ್ಟೆ ಕಿಚ್ಚಿದೆ, ಇದೆಲ್ಲವೂ ಕೂಡ ಇದೆ ಅಂತಂದರೆ ಕಾಡಿಗೆ ಯಾಕೆ ಹೋಗ್ತಿ? ಹಾಗಾದರೆ ಕಾಡಿಗೆ ಹೋದರೂ ಕೂಡ ನಿನ್ನ ಅಂತಃಕರಣವೇ ನಿರ್ಮಲ ಆಗಿಲ್ಲ ಅಂತಾದರೆ ಆವಾಗ ನಿನಗೆ ನಿನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಆಸೆಗಳು ಹುಡ್ತಾ ಇರ್ತವೆ. ಕಾಡಿನಲ್ಲಿದ್ದಿ, ನೀನು ತಪಸ್ಸಿಗೆ ಅಂತ ಕೂತಿದ್ದಿ, ಏನೋ ಆಸೆಗಳು ಮನಸ್ಸಿನಲ್ಲಿ ಬರ್ತಾ ಇವೆ, ದೇವರ ಆರಾಧನೆ ಆಗ್ತದ? ಆಗೋದಿಲ್ಲ. ದೇವರ ಆರಾಧನೆಗೆ ಬೇಕಾದದ್ದು ಕಾಮಾದಿಗಳನ್ನು ಗೆಲ್ಲುವಿಕೆ ಹೊರತಾಗಿ ಕಾಡು ನಾಡು ಅಲ್ಲ, ನಾಡು ಬಾಧಕವೂ ಅಲ್ಲ, ಕಾಡು ಸಾಧಕವೂ ಅಲ್ಲ. ಇದು ಬ್ರಹ್ಮದೇವರ ಮಾತು. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಪ್ರಮತ್ತಸ್ಯ, ಯಾರು ತಪ್ಪು ಮಾಡ್ತಾ ಇದ್ದಾನೆ, ಪ್ರಮಾದವನ್ನು ಮಾಡ್ತಾ ಇದ್ದಾನೆ, ಯಾರು ಉನ್ಮತ್ತನಾಗಿದ್ದಾನೆ ಅವನಿಗೆ ಕಾಡಿನಲ್ಲಿಯೂ ಕೂಡ ಭಯ ಇದೆ,
ಯಾಕೆ ಅಂತಂದರೆ ಅವನ ಶತ್ರುಗಳು ಹೊರಗಿಲ್ಲ, ಒಳಗಡೆನೆ ಇದ್ದಾರೆ. ಯಥೋ ವಸಂತೆ ಸಹ ಷಟ್ ಸಪತ್ನಾಹ, ಸಪತ್ನ ಅಂತಂದರೆ ಶತ್ರು, ಷಟ್ ಸಪತ್ನಾಹ ಆರು ಜನ ಶತ್ರುಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವ ಶತ್ರುಗಳು ಒಳಗೇ ಇದ್ದಾರೆ. ಕಾಡಿನಲ್ಲಿ ಹೋಗಿ ಏನು ಮಾಡಲಿಕ್ಕಾಗತ್ತೆ? ಏನು ಮಾಡಲಿಕ್ಕೂ ಆಗೋದಿಲ್ಲ, ಸಾಧನೆ ಆಗೋದಿಲ್ಲ. ಯಾರು? ಜಿತೇಂದ್ರಿಯಸ್ಯ, ಇಂದ್ರಿಯ ಜಯದ ಸಂಪಾದನೆ ಮಾಡಿಕೊಂಡಿದ್ದಾನೆ. ಇಂದ್ರಿಯಗಳೆಲ್ಲವೂ ಕೂಡ ಅವನ ಹತೋಟಿಯಲ್ಲಿವೆ. ಕಣ್ಣು ಅವನು ಹೇಳಿದಾಗ ಕೇಳುತ್ತೆ, ಕಿವಿ ಅವನು ಹೇಳಿದಾಗ ಕೇಳುತ್ತೆ, ಮನಸ್ಸು ಎಲ್ಲೆಲ್ಲಿಗೋ ಚಂಚಲವಾಗಿ ವಿಷಯಗಳನ್ನು ಆಲೋಚಿಸೋದಿಲ್ಲ. ಆತ್ಮರತೇಹೇ, ಭಗವಂತನಲ್ಲಿಯೇ ಆಸಕ್ತಿ ಇದೆ. ಬುಧಸ್ಯ, ಜ್ಞಾನಿಯಾಗಿದ್ದಾನೆ, ತತ್ವಗಳನ್ನು ತಿಳಿದುಕೊಂಡಿದ್ದಾನೆ, ಭಗವಂತನಲ್ಲಿ ಆಸಕ್ತಿ ಇದೆ, ಮನಸ್ಸು ಹತೋಟಿಯಲ್ಲಿದೆ. ಆವಾಗ ಗೃಹಾಶ್ರಮ ಖಿನ್ನು ಅವಧ್ಯಂಕರೋತಿ, ಮನೆ ಏನು ತೊಂದರೆ ಮಾಡ್ತದೆ ಅಂತ ಬ್ರಹ್ಮದೇವರ ಪ್ರಶ್ನೆ. ಎಂತಹ ಮಾರ್ಮಿಕವಾದಂತಹ ಪ್ರಶ್ನೆ ನೋಡಿ. ಇದು ಬ್ರಹ್ಮದೇವರು ಪ್ರಿಯವ್ರತರನ್ನು ಕೇಳಿ ಹೇಳಿ ಅವನಿಗೆ ಬೋಧನೆ ಮಾಡಿ ರಾಜ್ಯದಲ್ಲಿ ಕೊಡಿಸ್ತಾ ಇದ್ದಾರೆ. ನಮಗನಿಸುತ್ತೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ, ಸ್ವಯಂಭವಮನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೊರಡ್ತಾನೆ. ಪ್ರಿಯವ್ರತ ಮಾತು ಕೇಳಲಿಲ್ಲ ಅಂತಾದರೆ ಈ ಸೃಷ್ಟಿ ಮುಂದುವರಿಯೋದು ಹೇಗೆ? ಅದಕ್ಕೋಸ್ಕರ ತಮ್ಮ ಸೃಷ್ಟಿ ಸಫಲ ಆಗಬೇಕು ಅನ್ನೋದಕ್ಕೋಸ್ಕರ ಬ್ರಹ್ಮದೇವರು ಹೀಗೇನಾದರೂ ಹೇಳ್ತಿದ್ದಾರೋ? ಹಾಗೇನಲ್ಲ, ಬ್ರಹ್ಮದೇವರು ಮಾತು ಮುಂದುವರಿಸ್ತಾರೆ. ಯಶ್ಷಟ್ ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಶು ನಿರವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇ ದ್ವಿಪಶ್ಚಿತ್. ಯಾರೋ ಇಲ್ಲೇ ಇದ್ದಾನೆ ಅಂದರೆ ಪಟ್ಟಣದಲ್ಲಿದ್ದಾನೆ, ವೈರಾಗ್ಯವನ್ನು ತಾಳಿದ್ದಾನೆ. ತನ್ನ ಶತ್ರುಗಳು ಯಾರು? ಶತ್ರುಗಳು ಆಂತರ ಶತ್ರುಗಳು, ಕಾಮಕ್ರೋಧಾದಿ ಶತ್ರುಗಳು. ಆ ಶತ್ರುಗಳನ್ನು ಗೆಲ್ಲಬೇಕು ಅಂತ ಹೊರಟಿದ್ದಾನೆ. ವಿಜಿಗೀಷಮಾಣ ಗೃಹೇಶು ನಿರವಿದ್ಯ ಯಥೇತ, ವೈರಾಗ್ಯವನ್ನು ತಾಳಿ ತನ್ನ ಮನೆಯಲ್ಲೇ ತಾನಿದ್ದು ಭಗವಂತನ ಆರಾಧನೆಯಲ್ಲಿ ಆಸಕ್ತನಾಗ್ತಾ ಇದ್ದಾನೆ. ಅಂಥವನು ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇ ದ್ವಿಪಶ್ಚಿತ್. ಜ್ಞಾನಿಯಾದವನು ನಂತರದಲ್ಲಿ ಮನೆಯಲ್ಲೂ ಇರಬಹುದು, ಕಾಡಿನಲ್ಲೂ ಇರಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಹೇಳ್ತಾರೆ ಮೊದಲಿಗೆ ಈ ಶತ್ರುಗಳ ಆಕ್ರಮಣ ಆಗ್ತಾ ಇದೆ ಅಂತನ್ನುವಾಗ ಆ ಶತ್ರುಗಳನ್ನು ಎದುರಿಸೋದಕ್ಕೆ ದುರ್ಗದಲ್ಲಿ ಭದ್ರವಾದ ಕೋಟೆಯಲ್ಲಿದ್ದು ಅವನು ಶತ್ರುಗಳನ್ನೆಲ್ಲವನ್ನು ಕೂಡ ಗೆಲ್ಲಬೇಕು. ಊರ್ಜಿತಾರೀನ್ ದುರ್ಗಾಶ್ರಿತ, ದುರ್ಗ ಅಂದರೆ ಕೋಟೆ, ಕೋಟೆಯಲ್ಲಿ ಇದ್ದು ಆ ಶತ್ರುಗಳನ್ನೆಲ್ಲರನ್ನು ಕೂಡ ಗೆಲ್ಲಬೇಕು. ಶತ್ರುಗಳೆಲ್ಲ ಸಂಹೃತರಾದರು ಅಂತಾದರೆ ಆವಾಗ ಅವನು ಕೋಟೆ ಒಳಗಡೆನೂ ಕೂಡ ಸ್ವಚ್ಛಂದವಾಗಿ ಸಂಚಾರ ಮಾಡಬಹುದು, ಹೊರಗೂ ಕೂಡ ಸಂಚಾರ ಮಾಡಬಹುದು, ಶತ್ರುಗಳಿಲ್ಲ. ಹಾಗೆ ನೀನು ದುರ್ಗ ಅಂತಂದರೆ ಭಗವಂತನ ಅನುಗ್ರಹವೆಂಬುವಂತಹ ದುರ್ಗ, ಅದನ್ನು ಆಶ್ರಯಿಸಿದವನಾಗಿ ಭಗವಂತನ ಪೂರ್ಣಾನುಗ್ರಹವನ್ನು ಅವಲಂಬಿಸಿ ನೀನು ಆಂತರ ಶತ್ರುಗಳೇನಿದ್ದಾರೆ, ಕಾಮಕ್ರೋಧಾದಿ ಶತ್ರುಗಳು, ಅವರನ್ನು ಮೊದಲು ಹೊಡೆದೋಡಿಸು, ಅವರನ್ನು ಗೆಲ್ಲು, ಅವರನ್ನು ನಿಗ್ರಹ ಮಾಡಿದೆ ಅಂತಾದರೆ ನಂತರದಲ್ಲಿ ನೀನು ಸ್ವಚ್ಛಂದ ಸಂಚಾರ ಮಾಡಬಹುದು. ನೀನು ರಾಜ್ಯದಲ್ಲಿದ್ದು ಭಗವದ ಆರಾಧನೆ ಮಾಡಬಹುದು, ಕಾಡಿಗೆ ಹೋಗಿಯೂ ಕೂಡ ಭಗವಂತನ ಆರಾಧನೆ ಮಾಡಬಹುದು, ಎಲ್ಲಿದ್ದರೂ ಕೂಡ ಭಗವಂತನ ಆರಾಧನೆ ಸಾಧ್ಯ. ಯಾರು ಶತ್ರುಗಳನ್ನು, ಆಂತರ ಶತ್ರುಗಳನ್ನು, ಕಾಮಾದಿ ಶತ್ರುಗಳನ್ನು ಗೆದ್ದಿದ್ದಾನೆ ಅವನಿಗೆ ನಾಡೂ ಸಾಧಕ, ಕಾಡೂ ಸಾಧಕ. ಯಾರು ಗೆಲ್ಲಿಲ್ಲ ಅವನಿಗೆ ಕಾಡೂ ಬಾಧಕ, ನಾಡೂ ಬಾಧಕವೇ ಆಗತ್ತೆ. ಆದ್ದರಿಂದ ಈ ಶತ್ರುಗಳನ್ನು, ಕಾಮಾದಿ ವೈರಿಗಳನ್ನು ಗೆಲ್ಲೋದು ಬಹಳ ಮುಖ್ಯ. ಮನುಷ್ಯನಿಗೆ ಆಸೆಗಳಿತ್ತು ಅಂತಾದರೆ ಕಾಡಿಗೆ ಹೋದ ಅಂತಂದರೆ ಅಲ್ಲಿಯೂ ಕೂಡ ತೊಂದರೆ ಆಗುತ್ತೆ. ಆಸೆಯನ್ನು ಗೆಲ್ಲಬೇಕು, ಸಿಟ್ಟನ್ನು ಗೆಲ್ಲಬೇಕು, ಅಹಂಕಾರವನ್ನು ಗೆಲ್ಲಬೇಕು, ಹೊಟ್ಟೆ ಕಿಚ್ಚನ್ನು ಗೆಲ್ಲಬೇಕು, ವ್ಯಾಮೋಹವನ್ನು ಕಳೆದುಕೊಳ್ಳಬೇಕು. ಆವಾಗ ಅವನು ನಿಜವಾಗಿಯೂ ಕೂಡ ಸಾಧಕನಾಗ್ತಾನೆ. ಈ ಉಪದೇಶವನ್ನು ಪ್ರಿಯವ್ರತನಿಗೆ ಬ್ರಹ್ಮದೇವರು ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಮನನ ಮಾಡಿದಂತಹ ಪ್ರಿಯವ್ರತ ನಂತರದಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ. ಅರಸನಾಗಿ ಕೂತಿದ್ದಾನೆ, ಕೂತ ಮೇಲೆ
ಅವನಿಗೆ ಲೋಭ ಉಂಟಾಯಿತು, ಅದರ ಮೇಲಿನ ಹೆಚ್ಚಿನ ವ್ಯಾಮೋಹ ಉಂಟಾಯಿತು ಅಥವಾ ಅಹಂಕಾರ ಬಂತು ಅಂತಾಗಲಿಲ್ಲ. ಬ್ರಹ್ಮದೇವರ ಉಪದೇಶ ಇದೆ, ಅವನು ಮಹಾಚೇತನನಾಗಿದ್ದಾನೆ, ಅವನು ಅಲ್ಲಿದ್ದೂ ಕೂಡ ನಿಸ್ಪೃಹನಾಗಿದ್ದಾನೆ. ಹಾಗೆ ಅಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ನಂತರದಲ್ಲಿ ನಿಸ್ಪೃಹನಾಗಿ ಹೊರಡ್ತಾ ಇದ್ದಾನೆ. ಅದನ್ನು ಕೂಡ ವಿಷ್ಣು ತೀರ್ಥರು ಉಲ್ಲೇಖಿಸ್ತಾರೆ. ಸ್ವಪುತ್ರೇಭ್ಯ ಇಮಾಂಗಾಂ ಯಥಾದಾಯಂ ವಿಭಜ್ಯ ಭುಕ್ತಭೋಗಾಂ ಮಹಿಷೀಂ ಮೃತಕಮಿವ ಸ ಮಹಾವಿಭೂತಿಂ ಅಪಹಾಯ ಸ್ವಯಂ ನಿಹಿತ ನಿರ್ವೇದೋ ಹೃದಿ ಗೃಹೀತ ರುಚಿರ ಹರಿವಿಹಾರಾನುಭವ ಭಗವತೋ ನಾರದಸ್ಯ ಪದವೀ ಮನುಸಸಾರ. ಆ ಪ್ರಿಯವ್ರತ ತನ್ನ ಮಕ್ಕಳಿಗೆಲ್ಲ ಈ ಭೂಮಿಯನ್ನು ಪಾಲು ಮಾಡಿ ಹಂಚಿದ. ಇಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ನೋಡಿಕೊಂಡಿದ್ದಾನೆ, ಚಕ್ರವರ್ತಿಯಾಗಿ ಮೆರೆದಿದ್ದಾನೆ. ಅದನ್ನೆಲ್ಲ ಬಿಟ್ಟು ಹೋಗುವಾಗ ಏನೋ ಮನಸ್ಸಿನಲ್ಲಿ ಆತಂಕ ಇರುತ್ತದೆ ಅಂತಂದರೆ, ಪ್ರಿಯವ್ರತನಿಗೆ ಅದು ಯಾವುದೂ ಕೂಡ ಇಲ್ಲ. ಭುಕ್ತಭೋಗಾಂ ಮಹಿಷೀಂ, ಆ ಸ್ಥಾನವನ್ನು ಅದನ್ನೆಲ್ಲವನ್ನೂ ಕೂಡ ಅನುಭವಿಸಿದ್ದಾನೆ. ಹೊರಡುವಾಗ ಹಾಗೆ ನಿಸ್ಪೃಹನಾಗಿ ಹೊರಡ್ತಾನೆ. ಮೃತಕಮಿವ, ಹೆಣವನ್ನು ಹೇಗೆ ಕಡೆಗಣಿಸಿ ಹೋಗ್ತೇವೋ ಹಾಗೆ ಈ ಎಲ್ಲ ಸಂಪತ್ತನ್ನು ಕೂಡ ಕಡೆಗಣಿಸಿ ಹೋಗ್ತಾ ಇದ್ದಾನೆ. ಅಷ್ಟು ಮಹಾಐಶ್ವರ್ಯವನ್ನು ಪರಿತ್ಯಾಗ ಮಾಡಿ ವಿರಕ್ತನಾಗಿ ಹೋಗ್ತಾನೆ. ಕಾಡಿಗೆ ಹೊರಟ, ಕಾಡಿಗೆ ಹೊರಟಾಗ ಏನು ತೊಗೊಂಡು ಹೊರಟ ಅಂತಂದರೆ, ಗೃಹೀತ ರುಚಿರ ಹರಿವಿಹಾರ ಅನುಭವ. ಏನು ಇಷ್ಟು ವರ್ಷಗಳ ಕಾಲ ಭಗವಂತನ ಲೀಲೆಗಳ ಅನುಸಂಧಾನವನ್ನು ಮಾಡಿದ್ದಾನೆ, ಕೇಳಿದ್ದಾನೆ, ಚಿಂತನೆ ಮಾಡಿದ್ದಾನೆ, ಅದನ್ನೇ ಮೆಲುಕು ಹಾಕ್ತಾ ಅದನ್ನೇ ತನ್ನ ಸಂಪತ್ತನ್ನಾಗಿ ಸ್ವೀಕರಿಸಿಕೊಂಡು ಕಾಡಿಗೆ ಹೊರಟಿದ್ದಾನೆ. ಅದು ವಿರಕ್ತನಾದವನಿಗಿರಬೇಕಾದ ಸಂಪತ್ತು. ಈ ಸಂಪತ್ತು ನಮಗೆ ಇಹ ಪರಗಳಲ್ಲಿಯೂ ಕೂಡ ಸುಖವನ್ನು ನೀಡುವಂಥದ್ದು, ಈ ಭೌತಿಕ ಸಂಪತ್ತಲ್ಲ. ಹಾಗೆ ಸ್ವೀಕರಿಸಿ ಕಾಡಿಗೆ ತೆರಳುತ್ತಾ ಇದ್ದಾನೆ ಆ ಮಹಾನುಭಾವನಾದ ಪ್ರಿಯವ್ರತ. ನಾರದರ ಉಪದೇಶವನ್ನು ಅನುಸರಿಸಿ, ಆ ಮಾರ್ಗವನ್ನು ಅನುಸರಿಸಿ ಹೊರಟಿದ್ದಾನೆ ಅಂತ ಹೀಗೆ ಪ್ರಿಯವ್ರತನ ಕಥೆಯನ್ನು ವಿಷ್ಣು ತೀರ್ಥರು ಉದಾಹರಿಸಿ ನಮಗೆ ಪ್ರೇರಣೆಯನ್ನು ನೀಡುತ್ತಾ ಇದ್ದಾರೆ. ಐಶ್ವರ್ಯ ಇದ್ದಾಗಲೂ ಅದರ ಮೇಲಿನ ವ್ಯಾಮೋಹ ಇಲ್ಲದೇನೆ ಹೇಗಿರಬೇಕು, ಐಶ್ವರ್ಯವನ್ನು ಕಳೆದುಕೊಂಡಾಗಲೂ ಕೂಡ ಹೇಗಿರಬೇಕು. ಕಳೆದುಕೊಳ್ಳೋದು ಅಂತಲ್ಲ, ಐಶ್ವರ್ಯವನ್ನು ಹಾಗೇ ಬಿಡಲಿಕ್ಕೂ ನಾವು ಅಷ್ಟು ಸಿದ್ಧರಿರಬೇಕು. ಸಂಪತ್ತು ಹೋದಾಗ ವ್ಯಾಕುಲತೆ ಉಂಟಾಗ್ತದೆ. ಇದ್ದ ಸಂಪತ್ತನ್ನು ಬಿಡೋದಕ್ಕೆ ದಾನ ನೀಡಬೇಕು ಅಂತ, ಯಾರಿಗಾದರೂ ಕೊಡಬೇಕು ಅಂತನ್ನುವಾಗ ಇಷ್ಟು ಕೊಟ್ಟರೆ ಸಾಕ ಅನ್ನೋ ಮನೋಭಾವನೆ ಬರುತ್ತದೆ. ಯಾಕೆ ಅಂತಂದರೆ ಹೆಚ್ಚಿನ ವ್ಯಾಮೋಹ ಇರುತ್ತದೆ. ಆದ್ದರಿಂದ ಯಾವುದೇ ಸ್ಪೃಹ ಇಲ್ಲದೇನೆ, ಅದರ ಮೇಲಿನ ವ್ಯಾಮೋಹ ಇಲ್ಲದೇನೆ ಅದನ್ನು ಪರಿತ್ಯಾಗ ಮಾಡೋದಕ್ಕೂ ಸಿದ್ಧರಾಗಿರಬೇಕು. ಪುರಂದರ ದಾಸರಾಗಿ ಹೊರಡುವಾಗ ದಾಸರು ಅಂತ ಇವತ್ತು ನಾವು ಕೊಂಡಾಡ್ತೇವೆ ಅವರನ್ನು. ಯಾಕೆ ಆ ದೊಡ್ಡತನ ಅಂತಂದರೆ ಎಂತಹ ವೈರಾಗ್ಯ, ಅಷ್ಟು ಸಂಪತ್ತಿದೆ. ಅವತ್ತಿನ ಕಾಲದಲ್ಲಿ ಯಾವತ್ತು ವಿಜಯನಗರದ ಆ ವೈಭವದ ಕಾಲ, ಅವತ್ತಿನ ಆ ಕಾಲದಲ್ಲಿ ನವಕೋಟಿ ನಾರಾಯಣ ಅಂತನ್ನೋ ಪ್ರಸಿದ್ಧಿ ಅವರಿಗಿತ್ತು. 9 ಕೋಟಿ ಅಂದರೆ ಇವತ್ತು ಯಾವ ಬೆಲೆ ಇಲ್ಲ, ಅವತ್ತು 9 ಕೋಟಿ ಅಂತಂದರೆ ಅಂತಹ ಬೆಲೆ. ಅವತ್ತಿನ ಕಾಲದಲ್ಲಿ ಅಂತಹ ಐಶ್ವರ್ಯ ಇದ್ದ ಆ ಶೀನಪ್ಪ ನಾಯಕರು ಮನೆ ಮೇಲೆ ತುಳಸಿ ದಳವನ್ನು ಇಟ್ಟು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನಿಸ್ಪೃಹರಾಗಿ ಹೊರಗಡೆ ಹೆಜ್ಜೆ ಇಡ್ತಾರಲ್ಲ, ಆದ್ದರಿಂದ ಅವರು ದೊಡ್ಡ ದಾಸರಾಗ್ತಾ ಇದ್ದಾರೆ. ಈ ವ್ಯಾಮೋಹವನ್ನು ತೊರೆಯೋದು, ಅತಿಯಾದಂತಹ ವ್ಯಾಮೋಹವನ್ನು ತೊರೆಯೋದು ಬಹಳ ದೊಡ್ಡದು. ಇದು ನಿಜವಾದ ವೈರಾಗ್ಯ. ಅಂತಹ ವಿರಕ್ತರಿಗೆ ಭಗವಂತ ಮೆಚ್ಚುತ್ತಾನೆ. ದೇವರ ಆರಾಧನೆಗೆ ಬೇಕಾಗಿರೋದು ನಿಜವಾದ ವೈರಾಗ್ಯ. ಅಂತಹ ಇನ್ನೊಬ್ಬ ಮಹಾನುಭಾವನ ಸಂದರ್ಭವನ್ನು ಉಲ್ಲೇಖಿಸ್ತಾ ಇದ್ದಾರೆ ವಿಷ್ಣು ತೀರ್ಥರು. ಪ್ರಹ್ಲಾದರಾಜ, ಆ ಪ್ರಹ್ಲಾದರಾಜ ಹಿರಣ್ಯಕಶಿಪುವಿನ ಮಗ, ಅಷ್ಟ ಐಶ್ವರ್ಯಗಳೆಲ್ಲವೂ ಕೂಡ ಇವೆ. ಅಂಥವನು ಆ ಪರಮಾತ್ಮ ಹಿರಣ್ಯಕಶಿಪನ್ನು ಸಂಹಾರ ಮಾಡಿದಾಗ ಯಾವ ಉದ್ವೇಗಕ್ಕೂ ಒಳಗಾಗದೇನೆ ಅವನ ಸ್ತೋತ್ರವನ್ನು ಮಾಡುತ್ತಾನೆ. ಹಿಂದೆ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಮಾಡುವ ಉಪದೇಶಗಳನ್ನು ನಾವು ಆಲಿಸಿದ್ದೆ. ಈಗ ಆ ಪ್ರಹ್ಲಾದ ನರಸಿಂಹನ ಸ್ತೋತ್ರವನ್ನು ಮಾಡುವಾಗ ಅವನ ಹೃದಯದಿಂದ ಕೆಲವು ಮಾತುಗಳು ಹೊರಬರುತ್ತಾ ಇವೆ, ಅದನ್ನು ಕೇಳಬೇಕು, ಬಹಳ ಚೆನ್ನಾಗಿವೆ. ಕುತ್ರಾಶಿಷಶ್ರುತಿ ಸುಖ ಮೃಗತೃಷ್ಣ ರೂಪಾ ಕ್ವೇದಂ ಕಲೇವರಮಶೇಷ ರುಜಾಂ ವಿರೋಹಂ
निर्विद्यते न तु जनो यदपीति विद्वान् कामानलं सुखलवैषमयं दुरापैः। नरसिंह, ಈ ಜಗತ್ತನ್ನು ನೋಡುವಾಗ ನನಗೆ ಆಶ್ಚರ್ಯ ಆಗುತ್ತೆ. ಜನರು ಹೇಗಿದ್ದಾರಲ್ಲ, ಈ ಶರೀರ ಎಂಥದ್ದು, ಈ ಶರೀರಕ್ಕೆ ಏನು ಸುಖಗಳು ಸಿಗ್ತಾ ಇವೆ, ಈ ಶರೀರದಿಂದ ನಾನು ಸುಖಗಳನ್ನು ಅನುಭವಿಸ್ತಾ ಇದ್ದೇನೆ ಅನ್ನುವ ಭಾವನೆ. ಸುಖ ಅಂತ ಯಾವುದನ್ನು ನಾವು ಕರೀತಾ ಇದ್ದೇವೆ, ಯಾವುದರಿಂದ ಸುಖ ಅಂತ ನಾವು ಭಾವಿಸ್ತಾ ಇದ್ದೇವೆ, ಅದು ಎಂಥದ್ದು ಅಂತಂದರೆ ಶ್ರುತಿ ಸುಖ ಅಂತ. ಪ್ರಹ್ಲಾದ ಅದನ್ನು ಸುಖ ಅಂತ ಹೇಳಲ್ಲ, ಶ್ರುತಿ ಸುಖ ಅಂತ, ಕೇಳಲಿಕ್ಕೆ ಚೆನ್ನಾಗಿದೆ ಅಷ್ಟೇ ಅಂತ. ವಾಸ್ತವವಾಗಿ ಅದು ಯಾವುದೂ ಕೂಡ ಚೆನ್ನಾಗಿಲ್ಲ. ಮೃಗತೃಷ್ಣ ರೂಪಾಹ, ನೀರಿನ ಬಯಕೆಯಿಂದ ಹೋಗುವಂತಹ ವ್ಯಕ್ತಿಗೆ ದೂರದಲ್ಲಿ ಮರುಮರೀಚಿಗೆ ಕಾಣಿಸುತ್ತೆ, ಅದನ್ನು ನೋಡಿ ನೀರು ಅಂತ ಭ್ರಮಿಸ್ತಾನೆ. ಹಾಗೇ ಇದೆಲ್ಲವೂ ಕೂಡ ನನಗೆ ಸುಖವನ್ನು ನೀಡುತ್ತೆ ಅಂತನ್ನೋ ಭಾವನೆ, ಇದ್ಯಾವುದೂ ಕೂಡ ನಮ್ಮ ಬಾಯಾರಿಕೆಯನ್ನು ಪರಿಹಾರ ಮಾಡೋದಲ್ಲ, ನಮಗೆ ಆತ್ಮ ಸುಖವನ್ನು ನೀಡುವಂಥದ್ದಲ್ಲ, ಅದೆಲ್ಲವೂ ಕೂಡ ನಮಗೆ ಆಸೆಯನ್ನು ಹುಟ್ಟಿಸೋದು ಮಾತ್ರ. ಮೃಗತೃಷ್ಣ ರೂಪಾಹ ಅಂಥದ್ದಿದೆಲ್ಲವೂ ಕೂಡ. ಈ ಶರೀರ ಎಲ್ಲಿ, ಈ ಶರೀರ ಎಂಥದ್ದು, ಈ ಶರೀರದಿಂದ ನನಗೆ ಸುಖ ಅಂತನ್ನೋ ಭಾವನೆ. ಮೊದಲಿಗೆ ಈ ಶರೀರನೇ ಅತ್ಯಂತ ಹೇಯ. ಕ್ವೇದಂ ಕಲೇವರಂ ಅಶೇಷ ರುಜಾಂ ವಿರೋಹಂ, ಈ ಶರೀರದಿಂದಲೇ ತಾನೇ ಎಲ್ಲ ರೋಗಗಳಾಗೋದು. ಚೇತನನಿಗೆ, ಶುದ್ಧ ಚೇತನನಿಗೆ ಈ ರೋಗಗಳೆಲ್ಲ ಇವೆಯಾ, ಈ ನೋವುಗಳೆಲ್ಲ ಇವೆಯಾ, ಈ ಗಾಯಗಳೆಲ್ಲ ಇವೆಯಾ, ಈ ಬೆಳವಣಿಗೆ, ಕುಗ್ಗೋದು, ಹಿಗ್ಗೋದು ಯಾವುದೂ ಕೂಡ ಇಲ್ಲ, ಇದೆಲ್ಲ ಇರೋದು ಈ ಶರೀರಕ್ಕೆ. ಆ ಶರೀರದ ಮೇಲೆ ನಮಗೆ ಅತಿಯಾದಂತಹ ವ್ಯಾಮೋಹ, ಎಂತಹ ಮೂರ್ಖ್ಯ. ಪ್ರಹ್ಲಾದ ಹೇಳ್ತಾನೆ, ಅಶೇಷ ರುಜಾಂ ವಿರೋಹಂ, ಎಲ್ಲ ರೋಗಗಳಿಗೆ ಮೂಲವಾಗಿರುವಂಥದ್ದು ಶರೀರ. ಈ ಶರೀರವನ್ನು ಆಶ್ರಯಿಸಿಕೊಂಡು ಎಷ್ಟು ಕ್ರಿಮಿಗಳು, ಕೀಟಗಳು ಒಳಗಡೆ ಎಲ್ಲ ಇವೆ, ಒಳಗಡೆ ಎಲ್ಲ ಹೇಯವಾಗಿರುವಂಥದ್ದು ಎಷ್ಟೆಲ್ಲ ಇವೆ. ಹೊರಗಡೆ ಬಂದರೆ ಒಂದು ಸ್ವಲ್ಪ ಕೀವು ಬಂದರೆ ಅಸಹ್ಯ ಅನಿಸುತ್ತೆ, ದೇಹದ ಒಳಗಡೆ ಎಲ್ಲ ಇದೆ, ರಕ್ತ ಇದೆ, ಮಾಂಸ ಇದೆ, ಕೀವಿದೆ, ಅಷ್ಟು ಹೇಯವಾಗಿರುವಂಥ ಶರೀರದ ಮೇಲೆ ಅಭಿಮಾನ. ಈ ಶರೀರದ ಪೋಷಣೆಗೋಸ್ಕರ ಪ್ರಯತ್ನ. ಏನು ಈ ಜನರ ಈ ಭಾವನೆಗಳು? ಇಷ್ಟಾದರೂ ಕೂಡ ಇದನ್ನೆಲ್ಲ ತಿಳಿದರೂ ಕೂಡ ವೈರಾಗ್ಯ ಮಾತ್ರ ಬರೋದೇ ಇಲ್ಲಲ್ಲ. ಯಾಕೆ ಅಂತಂದರೆ ನಾವೆಲ್ಲೋ ತೃಪ್ತಿಯನ್ನು ಪಡ್ತಾ ಇದ್ದೇವೆ, ಸಂಸಾರದಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋ ಭ್ರಾಂತಿ. ಕಾಮಾನಲಂ ಸುಖಲವೈಹಿ ಶಮಯನ್, ಏನೋ ಅಲ್ಪ ಸುಖ, ಅತ್ಯಂತ ಅಲ್ಪವಾದಂತಹ ಸುಖಗಳಿಂದ ನಾವು ಈ ಕಾಮ ಬೆಂಕಿಯನ್ನು ಶಮನಗೊಳಿಸ್ತಾ ಇದ್ದೇವೆ, ಆಸೆ ಎಂಬುವಂತಹ ಬೆಂಕಿಯನ್ನು ಶಮನಗೊಳಿಸ್ತಾ ಇದ್ದೇವೆ ಅನ್ನುವ ಭ್ರಾಂತಿ ಮಾನವನಿಗೆ. ಆ ರೀತಿಯಲ್ಲಿ ತೊಳಲಾಡ್ತಾ ಇದ್ದಾನೆ, ವೈರಾಗ್ಯವನ್ನು ಮಾತ್ರ ಹೊಂದುತ್ತಾ ಇಲ್ಲ ಅಂತ ಪ್ರಹ್ಲಾದ ಹೇಳ್ತಾನೆ. ಈ ಸಂಸಾರದ ದುರವಸ್ಥೆ ಎಂಥದ್ದು, ಈ ಶರೀರದ ಹೇಯತ ಅದನ್ನು ತೋರಿಸ್ತಾ, ಈ ಶರೀರ ಎಷ್ಟು ಹೇಯವಾಗಿದೆ ಅನ್ನೋದನ್ನು ಹೇಳ್ತಾ, ಇಂದ್ರಿಯಗಳು ಜಿಹ್ವೈಕತೋಚ್ಯುತ ವಿಕರ್ಷತಿಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದ್ರ ಕ್ವಚ ಕರ್ಮ ಶಕ್ತಿ ಬಹ್ವ್ಯಸ್ಸ ಪತ್ನಿ ಇವ ಗೇಹ ಪತಿಂ ಲುನಂತಿ. ಎಷ್ಟು ಇಂದ್ರಿಯಗಳು, ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ನಾಲಿಗೆ, ಆ ಕೈ ಕಾಲು, ಎಲ್ಲ ಇಂದ್ರಿಯಗಳು, ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆ ಎಳಿತವೆ. ಕಣ್ಣು ಯಾವುದೋ ಒಂದು ರೂಪವನ್ನು ನೋಡಬೇಕು ಅಂತ ಬಯಸುತ್ತೆ, ಕಿವಿ ಯಾವುದೋ ಮಧುರವಾದ ಗಾನವನ್ನು ಕೇಳಬೇಕು ಅಂತ ಬಯಸುತ್ತೆ, ಮೂಗು ಯಾವುದೋ ಸುಗಂಧವನ್ನು ಆಘ್ರಾಣಿಸಬೇಕು ಅಂತ ಬಯಸುತ್ತೆ, ನಾಲಿಗೆ ಇನ್ಯಾವುದೋ ರಸವತ್ತಾದ ವಸ್ತುವನ್ನು ಚಪ್ಪರಿಸಬೇಕು ಅಂತ ಬಯಸುತ್ತೆ, ಉಪಸ್ಥ ಯಾವುದೋ ಸುಖವನ್ನು ಅಪೇಕ್ಷೆ ಪಡುತ್ತದೆ, ಕಾಲುಗಳು ಇನ್ನೆಲ್ಲಿಗೋ ಪ್ರಯಾಣವನ್ನು ಅಪೇಕ್ಷೆ ಪಡುತ್ತವೆ, ಕೈಗಳು ಇನ್ಯಾವುದನ್ನೂ ಕೂಡ ಪಡೀಬೇಕು ಅಂತ ಅಪೇಕ್ಷೆ ಪಡುತ್ತವೆ, ಚರ್ಮ ಯಾವುದೋ ಸ್ಪರ್ಶದ ಸುಖವನ್ನು ಅಪೇಕ್ಷೆ ಪಡುತ್ತೆ. ಹೀಗೆ ದೇಹದ ಎಲ್ಲ ಇಂದ್ರಿಯಗಳು ಕೂಡ ಬೇರೆ 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 ವಿಷಯಗಳನ್ನು ಅಪೇಕ್ಷೆ ಪಡ್ತಾ ಇವೆ, ಒಂದೊಂದು ಒಂದೊಂದು ಕಡೆ ಎಳಿತಾ ಇವೆ. ಇದೆಲ್ಲ ಹೇಗೆ ಅಂತಂದರೆ, ಒಬ್ಬ ಗಂಡ 10 ಜನ ಹೆಂಡತಿಯರು, ಆ ಒಬ್ಬೊಬ್ಬರಿಗೆ ಒಂದೊಂದು ಆಸೆಗಳು, ಒಬ್ಬಳಿಗಿದ್ದ ಆಸೆ ಇನ್ನೊಬ್ಬಳಿಗಿಲ್ಲ, ಪ್ರತಿಯೊಬ್ಬಳು ಕೂಡ ಆ ಯಜಮಾನನನ್ನು ಪೀಡಿಸೋಳೆ, ಗಂಡನಿಗೆ ನನಗಿದು ಬೇಕು, ನನಗದು ಬೇಕು, ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದರೆ ಆ ಗಂಡನ ಗಂಡಾಂತರ ಹೇಗಿರುತ್ತದೆ ನೋಡಿ. ಇದು ಪ್ರತಿಯೊಬ್ಬ ಜೀವನ ಪರಿಸ್ಥಿತಿಯು ಹಾಗೆ ಸಂಸಾರದಲ್ಲಿ, ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಒಂದೊಂದು ಕಡೆ ಎಳಿತಾ ಇವೆ,
ಒಬ್ಬ ಯಜಮಾನನ ಅನೇಕ ಜನ ಹೆಂಡತಿಯರು ಆ ಯಜಮಾನನನ್ನು ಹಿಂಡಿ ಹಾಕುವಂತೆ, ಗಂಡನನ್ನು ಹಿಂಡಿ ಹಾಕುವಂತೆ ಈ ಚೇತನನನ್ನು ಈ ಎಲ್ಲ ಇಂದ್ರಿಯಗಳು ಕೂಡ ಹಿಂಡಿ ಹಾಕ್ತಾ ಇವೆ. ಆದ್ದರಿಂದ ಇದರ ಮೇಲಿನ ಅತಿಯಾದ ವ್ಯಾಮೋಹ ಅದನ್ನೆಲ್ಲ ಪರಿತ್ಯಾಗ ಮಾಡಿ ನಿನ್ನ ಪಾದಕ್ಕೆ ನಾನು ಶರಣಾಗತನಾಗಿದ್ದೇನೆ ಅಂತ ಪ್ರಹ್ಲಾದ ರಾಜ, ಅವನು ಅಸುರ ಬಾಲಕನಾಗಿ ಬಂದರೂ ಕೂಡ ಆ ವಾತಾವರಣದ ಪ್ರಭಾವಕ್ಕೆ ಒಳಗಾಗದೇನೆ, ಪ್ರಹ್ಲಾದನ ಮಹಿಮೆ ಅದು. ಪ್ರಹ್ಲಾದ ಬಹಳ ದೊಡ್ಡವನು ಅಂತ ನಾವು ಹೇಳ್ತೇವೆ. ಯಾಕೆ ಪ್ರಹ್ಲಾದ ದೊಡ್ಡವನು? ಅವನ ಸುತ್ತಲಿರುವವರೆಲ್ಲರೂ ಕೂಡ ಅಸುರರೇ. ಅವನ ಸುತ್ತಲಿರುವವರ ಪ್ರಭಾವ ಪ್ರಹ್ಲಾದನಿಗಾಗಲಿಲ್ಲ, ಪ್ರಹ್ಲಾದನ ಪ್ರಭಾವ ಸುತ್ತಲಿರುವ ದೈತ್ಯ ಬಾಲಕರಿಗಾಯಿತು. ಇದು ಪ್ರಹ್ಲಾದನ ವ್ಯಕ್ತಿತ್ವ. ನಾವು ಇವತ್ತು ಸತ್ಕರ್ಮಗಳನ್ನು ಮಾಡೋದಕ್ಕೆ, ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ, ಒಳ್ಳೆಯ ಚಿಂತನೆ ಮಾಡೋದಕ್ಕೆ ಏನು ಮಾಡೋದ್ರಿ, ನಮ್ಮ ವಾತಾವರಣವೇ ಸರಿಯಿಲ್ಲ ಅಂತ ಹೇಳ್ತೇವೆ. ಅದರ ಮೇಲೆ ದೋಷಾಪಾದನೆ ಏನು ಮಾಡ್ತೇವೆ, ಪ್ರಹ್ಲಾದನಿಗೆ ಏನು ಸರಿ ಇತ್ತು? ಅದನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತಿದ್ದಾನೆ ಪ್ರಹ್ಲಾದ. ಆದ್ದರಿಂದಲೇ ಅವನು ದೊಡ್ಡವನಾಗಿದ್ದಾನೆ. ಅವನು ಹೇಳ್ತಾನೆ, ನಾನು ಎಲ್ಲ ಪರಿತ್ಯಾಗ ಮಾಡಿ ನಿನ್ನ ಪಾದಕ್ಕೆ ಶರಣಾಗತನಾಗಿದ್ದೇನೆ, ಈ ಸಂಸಾರ ಎಷ್ಟು ನಮ್ಮನ್ನು ಹಿಂಡಿ ಹಾಕತ್ತೆ ಅಂತ ಪ್ರಹ್ಲಾದ ಹೇಳುತ್ತೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಆ ಪ್ರಹ್ಲಾದನ ಮಾತನ್ನು ಮೇಲಕ್ಕೆ ಹಾಕಬೇಕು. 5 ವರ್ಷದ ಬಾಲಕ, ವಯಸ್ಸು ಮಾತ್ರ ಚಿಕ್ಕದು, ನಮಗೆ ವಯಸ್ಸು ಜಾಸ್ತಿ ಆಗಿದೆ. ಈ ದೇಹಕ್ಕೆ ವಯಸ್ಸು ಜಾಸ್ತಿ ಆಗಿದೆ, ಬುದ್ಧಿಗೆ ವಯಸ್ಸು ಕಮ್ಮಿ ಆಗಿದೆ, ನಮ್ಮ ಬುದ್ಧಿ ಬೆಳವಣಿಗೆ ಆಗಲಿಲ್ಲ. ಪ್ರಹ್ಲಾದನಿಗೆ ಶರೀರಕ್ಕೆ ವಯಸ್ಸು ಜಾಸ್ತಿ ಆಗಲಿಲ್ಲ, ಆದರೆ ಜ್ಞಾನ ಪಕ್ವ ಆಗಿತ್ತು. ಆ ಪಕ್ವಜ್ಞಾನಿಯಾದಂತಹ ಪ್ರಹ್ಲಾದ ಹೇಳಿದ ಮಾತನ್ನು ನಾವು ಮನನ ಮಾಡೋಣ. ಆ ಚಿಂತನೆಯನ್ನು ಮಾಡಿ ನಾವು ಕೂಡ ಅತಿಯಾದ ಆಸಕ್ತಿಯನ್ನು ತಾಳದೇನೆ ನರಸಿಂಹನ ಪಾದವನ್ನು ಗಟ್ಟಿಯಾಗಿ ಹಿಡಿಯೋಣ ಅಂತ ಹೇಳ್ತಾ, ಶ್ರೀಮತಿ ಡಿ ಆರ್ ಗೀತಾ ಹಾಗೂ ಶ್ರೀ ಬಿ ಆರ್ ವಾದಿರಾಜ್ ಅವರ ಸ್ಮರಣಾರ್ಥವಾಗಿ ಶ್ರೀಮತಿ ರಾಧಿಕಾ ವಾದಿರಾಜ್ ಹಾಗೂ ಶ್ರೀಮತಿ ಅಶ್ವಿನಿ ವಾದಿರಾಜ್ ಅವರು ವಿಶೇಷ ಸೇವೆಯನ್ನು ಈ ಜ್ಞಾನ ಕಾರ್ಯಕ್ಕೆ ಸಲ್ಲಿಸಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ, ಎಲ್ಲರಿಗೂ ಕೂಡ ವಿಶೇಷವಾಗಿ ವೇದವ್ಯಾಸದೇವರ ವಿಷ್ಣು ತೀರ್ಥರ ಪೂರ್ಣಾನುಗ್ರಹ ಆಗಲಿ ಅಂತ ಅಪೇಕ್ಷಿಸ್ತಾ, ಇದನ್ನು ಆಲಿಸಿದಂತಹ ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಜ್ಜನರಿಗೂ ಕೂಡ ವೇದವ್ಯಾಸದೇವರ ಪೂರ್ಣಾನುಗ್ರಹವನ್ನು ಅಪೇಕ್ಷಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಮಧ್ವೇಶ ಅರ್ಪಣಮಸ್ತು.